ಪ್ರಿಯಕರ ಸ್ನೇಹಿತರೆ, 16ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ರಾಜ ಕೃಷ್ಣದೇವರಾಯ ಆದೇಶದ ಮೇರೆಗೆ ಕಲ್ಲಿನ ರಥವನ್ನು ನಿರ್ಮಿಸಲಾಯಿತು. ಈ ಕಲ್ಲಿನ ರಥವು ಭಾರತದ ಇತರ ಮೂರು ಪ್ರಸಿದ್ಧ ಕಲ್ಲಿನ ರಥಗಳಲ್ಲಿ ಒಂದು ಎಂಬ ಖ್ಯಾತಿಯನ್ನು ಹೊಂದಿದೆ. ಆ ಮೂರು ಕಲ್ಲಿನ ರಥಗಳು ಒಂದು ಹಂಪಿ, ಎರಡು ಸೂರ್ಯ ದೇಗುಲ ಕೊನಾರ್ಕ್ ಮತ್ತು ಮೂರನೆಯದಾಗಿ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಇದೆ. ನಾನು ಮತ್ತು ನನ್ನ ಸ್ನೇಹಿತರು ಹಂಪಿಯನ್ನು ನೋಡಲು ಹೋಗ್ತಾ ಇದ್ದೀವಿ. ಅದು ಕಲ್ಲಿನ ರಥದ ಒಂದು ಪ್ರಸಿದ್ಧ ಸ್ಮಾರಕವಾಗಿದೆ. ಸ್ನೇಹಿತರೆ, ಪ್ರತಿಯೊಬ್ಬರು ಬೈಕ್ ಆಗಲಿ ಕಾರ್ ಆಗಲಿ ಇಲ್ಲಿ ಕಾಣುವಂಥ ಪ್ರದೇಶದಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಪ್ರತಿಯೊಬ್ಬರಿಗೆ 20 ರೂಪಾಯಿ ಅಂತೆ ಆ ಕಾರಿನಲ್ಲಿ ಡ್ರಾಪ್ ಮಾಡಲಾಗುತ್ತದೆ. ಈ ತಿಂಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಿರುವುದರಿಂದ ಎಲ್ಲಿ ನೋಡಿದ್ರೂ ಹಸಿರಿಂದ ಕಂಗೊಳಿಸುತ್ತಾ ಇದೆ. ನಾನು ನನ್ನ ಸ್ನೇಹಿತರು ಹಂಪಿಯನ್ನು ನೋಡಲು ಭಾಳ ಕುತೂಹಲದಿಂದ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಶ್ರೀಕೃಷ್ಣದೇವರ ಕಲ್ಲಿನ ರಥವನ್ನು ಏಕೆ ನಿರ್ಮಾಣ ಮಾಡಬೇಕಂತ ತಿಳಿದುಕೊಳ್ಳಬೇಕಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ಕೋಬೇಡಿ. ಹಂಪಿಯ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ, ಬನ್ನಿ. ಸ್ನೇಹಿತರೆ, ಕಳೆದ ವರ್ಷಗಳಲ್ಲಿ ನಿಮಗೆ ಕಾಣಿಸುವಂಥ ಗೋಪುರದ ಮುಂದೆ ಟಿಕೆಟ್ ಕೌಂಟ್ರ್ ಮಾಡಲಾಗಿತ್ತು. ಆದರೆ ಆ ಟಿಕೆಟ್ ಕೌಂಟ್ರ್ ಈಗ ಎಡಗಡೆಗೆ ಬದಲಾಯಿಸಲಾಗಿದೆ. ನಾವು ಎಡಗಡೆಗೆ ಹೋಗಿಬಿಟ್ಟು ಟಿಕೆಟನ್ನು ತೆಗೆದುಕೊಂಡು ಅಲ್ಲಿ ಹೋಗಿ ನೋಡಿದಲ್ಲಿ 40 ರೂಪಾಯಿ ಟಿಕೆಟ್ ಇರುತ್ತದೆ ನಿಮಗೆ ಪ್ರವೇಶ ಶುಲ್ಕ. ಅದು ನಾನು ನನ್ನ ಸ್ನೇಹಿತರು ಒಳಗಡೆ ಹೋಗಿ ನೋಡಬೇಕಂತೇಳಿ ಭಾಳ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ನಾನು ನನ್ನ ಸ್ನೇಹಿತರು ಆ ಮಳೆಯಲ್ಲಿ ನೆನೆಸ್ಕೊಂಡು ಹಂಪಿಯನ್ನು ನೋಡಲಿಕ್ಕೆ ಹೋಗಿದ್ವಿ. ನಿಮಗೆ ಕಾಣುವಂಥ ಗೋಪುರನೇ ಎಂಟ್ರೆನ್ಸ್ ಬಾಗಿಲಾಗಿದ್ದು ಅಲ್ಲಿ ಚೆಕ್ಕಿಂಗ್ ಇರುತ್ತೆ. ಆ ಟಿಕೆಟನ್ನು ತೋರಿಸ್ಬಿಟ್ಟು ಒಳಗೆ ಸ್ನೇಹಿತರೆ, ಈಗ ಹಂಪಿಯನ್ನು ನಾವು ನೋಡೋಣ. ಹಂಪಿಯ ಮುಕುಟಮಣಿ, ಸೌಂದರ್ಯ ಕಣಿ ಈ ಕಲ್ಲಿನ ರಥ. ಸ್ನೇಹಿತರೆ, ಕೇಳಿಸಿದೆ ಕಲ್ಲು ಕಲ್ಲಿನಲ್ಲಿ ಈ ಗೀತೆಯನ್ನು ಕೇಳಿದಾಗಲೆಲ್ಲ ಕನ್ನಡಿಗರ ಮೈ ರೋಮಾಂಚನಗೊಳ್ಳುವುದು. ಏಕೆಂದರೆ ಆ ಗೀತೆಯನ್ನು ಕೇಳಿದಾಗಲೆಲ್ಲ ಹಂಪಿಯ ಸೌಂದರ್ಯವು ನಮ್ಮ ಕಣ್ಣು ಮುಂದೆ ಕಾಣಿಸುತ್ತದೆ. ಸ್ನೇಹಿತರೆ, ಶ್ರೀಕೃಷ್ಣದೇವರಾಯ 16ನೇ ಶತಮಾನದಲ್ಲಿ ಈ ಕಲ್ಲಿನ ರಥವನ್ನು ಏಕೆ ನಿರ್ಮಿಸಿದರು ನಿಮಗೆ ಗೊತ್ತಾ? ಇಲ್ಲಿದೆ ನೋಡಿ ಸ್ಟೋರಿ. ತನ್ನ ಸಾಮ್ರಾಜ್ಯದ ವಿಸ್ತರಣೆಯ ಭಾಗವಾಗಿ ಅವರು ಆಗಿನ ಒರಿಸ್ಸಾ ಅಂದರೆ ಈಗಿನ ಒಡಿಸ್ಸಾದಲ್ಲಿ ಯುದ್ಧ ಮಾಡುವಾಗ ಮೇರು ಶಿಖರ ದೇಗುಲವಾದ ಕೊನಾರ್ಕ್ ಸೂರ್ಯ ದೇವಾಲಯದ ವ್ರತವನ್ನು ನೋಡಿದರು. ಅದರ ಸೌಂದರ್ಯದಿಂದ ಅವರು ಆಕರ್ಷಿತರಾದರು. ಅದೇ ರೀತಿಯ ರಥದ ನಿರ್ಮಾಣಕ್ಕೆ ಅವರು ನಿಶ್ಚಯಿಸಿದರು. ಸ್ನೇಹಿತರೆ, ಈ ರಥ ವಾಸ್ತುಶಿಲ್ಪದ ಅದ್ಭುತ ಸೃಷ್ಟಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಈ ರಥವು ಅಂದಿನ ವಿಜಯನಗರ ಸಾಮ್ರಾಜ್ಯ ಶ್ರೇಷ್ಠತೆಯ ಮತ್ತು ಶಿಲ್ಪಕಲೆ ಸೌಂದರ್ಯದ ಪ್ರತಿನಿಧಿ. ಸ್ನೇಹಿತರೆ, ಹಂಪಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಬರುವ ಐತಿಹಾಸಿಕ ಸ್ಥಳವಾಗಿದೆ. ಸ್ನೇಹಿತರೆ, 1336ರಿಂದ 1565ರವರೆಗೆ ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಕಲ್ಲಿನ ರಥೆಯ ಒಂದು ರಚನೆಯು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಿಂದ ಕೆತ್ತನೆಗೊಂಡಿದೆ. ಸ್ನೇಹಿತರೆ, ಕೆಲವೊಂದು ಹಂಪಿಯಲ್ಲಿ ವಿಸಿಟ್ ಮಾಡಲು ಅವಕಾಶ ಇರುವುದಿಲ್ಲ. ಹಂಪಿಯ ಒಂದು ಸೌಂದರ್ಯವನ್ನು ನೋಡಲು ಅಲ್ಲಿನ ಒಂದು ಶಿಲಾಶಾಸನಗಳು, ಅಲ್ಲಿನ ಒಂದು ಕೆತ್ತನೆಗಳು ನೋಡಲು ಎಲ್ಲಿಂದ ಬರ್ತಾರೆ. ಫಾರಿನರ್ಸ್ ಹೆಚ್ಚಾಗಿ ಇಲ್ಲಿ ಕಂಡು ಬರುತ್ತಾರೆ. ಭಾಳ ಅದ್ಭುತವಾಗಿದೆ. ಹಂಪಿಯಲ್ಲಿ ನೋಡಬೇಕಾದಂಥ ಸ್ಥಳಗಳು ಭಾಳ ಇದ್ದಾವೆ. ಅದರಲ್ಲಿ ನಾವು ಇವತ್ತು ಕಲ್ಲಿನ ರಥ ಹತ್ರ ಬಂದಿದ್ದೇವೆ. ವಿರೂಪಾಕ್ಷ ದೇವಾಲಯದಲ್ಲಿ ಹೋದರೆ ವಿರೂಪಾಕ್ಷ ದೇವಾಲಯ ಅಂದರೆ ಗೋಪುರ ಏನಿದಲ್ಲ ಒಳಗಡೆ ಒಂದು ಗುಹೆಯಲ್ಲಿ ಆ ಗೋಪುರನೇ ಉಲ್ಟ ಅಂದರೆ ಒಂದು ಸ್ವಾಮಿಗಳು ಪೂಜೆ ಮಾಡ್ತಿರುವ ಹಾಗೆ ಕಾಣ್ತದೆ. ಇನ್ನು ನೋಡ್ತಾ ಇರ್ಬೋದು ಭಾಳ ಅಂದರೆ ಭಾಳ ಪ್ರತಿಯೊಂದು ಕೆತ್ತನೆ, ಅದರಲ್ಲೂ ಒಂದು ಕಂಬದಲ್ಲಿ 16 ಕಂಬ ಅಂತೇಳಿ ಅದರಲ್ಲಿ ಸಂಗೀತ ಸ್ವರ ಆಡ್ತದೆ. ಒಂದೊಂದು ಕಂಬದಲ್ಲಿ ಒಂದೊಂದು ಶಬ್ದ, ನಾವು ಈ ಕಂಬದಲ್ಲಿ ಬಡಿದ್ರೆ ಇನ್ನೊಂದು ಕಂಬದಲ್ಲಿ ಒಂದು ಶಬ್ದ ಬರ್ತದೆ. Thank you.
ಈಗ ನೀವು ನೋಡ್ತಾ ಇರುವುದು ಒಂದು ಕಂಬದಲ್ಲಿ 16 ಕಂಬ. ಇದರ ಒಂದು ಸಂಪೂರ್ಣ ಪ್ರದೇಶವು 26 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಸುತ್ತಮುತ್ತಲಿನ ಪ್ರದೇಶ ಹಾಗಾಗಿ ಹಾಳಾಗಿದೆ. ಹಂಪಿ ಸ್ಮಾರಕಗಳು ಉಳಿಸಬೇಕು ಅಂತೇಳಿ ಅದರಲ್ಲಿ ನಾಟ್ ಅಲೋಡ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಆನೆಗಳು, ಆನೆ ಜೊತೆಗೆ ಯುದ್ಧ ಮಾಡುವ ಸೈನಿಕರು, ಕುದುರೆಗಳು, ಪ್ರತಿಯೊಂದು ಆ ಕೆತ್ತನೆಗಳು ಭಾಳ ಅದ್ಭುತವಾಗಿದೆ. ಈ ಒಂದು ಕಂಬದಲ್ಲಿ 16 ಕಂಬದ ಮುಂದೆ 2 ಆನೆಗಳು, ಗಜಪಡೆಗಳ, ಈ ಆದಮೇಲೆ ಕುದುರೆಗಳಿಂದ ರಾಜರು ಹೇಗೆ ಯುದ್ಧ ಮಾಡ್ತಾಯಿದ್ರು ಅಂಥೇಳಿ ಅದನ್ನು ನೋಡ್ತಾ ಇರ್ಬೋದು. ಅದು ಸುಂದರವಾದ ಒಂದು ಕಲೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಕಂಬಗಳ ಬಗ್ಗೆ ನಿಮಗೊಂದು ಮಾಹಿತಿ ಹೇಳಲೇಬೇಕು. ಈ ಸ್ತಂಭಗಳ ಒಂದು ಸೌಂದರ್ಯವೇನೆಂದರೆ ಸಂಗೀತ ವಾದ್ಯದಂತೆ ನಿರ್ಮಿಸಲಾಗಿದೆ. ಸಂಗೀತದ ಮೂಲಕ ಆ ಕಾಲದಲ್ಲಿ ನೃತ್ಯ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿತ್ತು ಎಂದು ಹೇಳಬಹುದು. ಸ್ನೇಹಿತರೆ, ಫ್ರೆಂಡ್ಸ್, ಹಂಪಿಯಲ್ಲಿ ಮತ್ತೆ ಮಳೆ ಶುರುವಾಗಿದೆ. ನಾವು ಮತ್ತೆ ಇನ್ನು ಹಂಪಿ ಕಲೀಂದ್ರ ತಮ್ಮ ನೋಡಿದ್ಮೇಲೆ ಈಗ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ಅಂಜನಾದ್ರಿ ಬೆಟ್ಟ ಆಗ್ತದಿಲ್ಲ ಗೊತ್ತಿಲ್ಲ, ಆದರೆ ನೋಡೋಣ ಏನಾಗುತ್ತಂತ. ಮಳೆ ಅಂತ ಭಾಳ ಇಲ್ಲಿಗೆ ಒದ್ದೆ ಆಗಿದೆ. ನಾವೆಲ್ಲ ನಮಗಂತ ನೆಗಡಿ ಆಗ್ತೋ ಜ್ವರ ಬರ್ತೋ ಏನಂತ ಗೊತ್ತೇ ಇಲ್ಲ. ಫ್ರೆಂಡ್ಸ್, ಇವತ್ತು ಪ್ರೆಸೆಂಟ್ ಈಗ ಸದ್ಯಕ್ಕೆ ಹಂಪಿ ಒಂದು ವಿಡಿಯೋ ಬಿಟ್ಬಿಟ್ಟು ನಂತರದ ವಿಡಿಯೋದಲ್ಲಿ ನಾವು ಅಲ್ಲಿ ಕಾಣುವಂಥ ಅಂಜನಾದ್ರಿ ಬಗ್ಗೆ ವಿಡಿಯೋ ಮಾಡೋಣ. ಅಲ್ಲಿನ ಒಂದು ಮಾಹಿತಿ ಸಂಗ್ರಹಣೆ ಮಾಡಿಕೊಂಡು ಅಲ್ಲಿನ ಬಗ್ಗೆ ಒಂದು ಇಷ್ಟು ವಿವರಣೆಗಳನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಎಲ್ಲಿ ನೋಡಿದ್ರು ಮಳೆ 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 ಮಳೆ. ಸುತ್ತಮುತ್ತ ಭಾಳ ಅದ್ಭುತವಾಗಿದೆ, ಹಚ್ಚ ಹಸಿರಿಂದ ಕೂಡಿದೆ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಬೈಕ್ನಲ್ಲಿ ಭಾಳ ಮಳೆ ಪ್ರಭಾವದಿಂದ ಏನು ಮಾಡೋಕೆ ಅರ್ಥಾಗ್ತಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ. ಪ್ರತಿಯೊಂದು ದೇವಸ್ಥಾನಕ್ಕೂ ಒಂದೊಂದು ಚರಿತ್ರೆ ಅಂತೂ ಇದ್ದೇ ಇರ್ತದೆ. ಆ ಚರಿತ್ರೆಯನ್ನು ನಾವು ಇವತ್ತು ನೋಡೋಣ, ಬನ್ನಿ. ಸ್ನೇಹಿತರೆ, ನನಗೆ ಮಳೆಯಲ್ಲಿ ಡ್ರೈವಿಂಗ್ ಮಾಡೋದಂದರೆ ಭಾಳ ಇಷ್ಟ. ಹಂಗಾಗಿ ಮಳೆಯಲ್ಲಿ ಎಷ್ಟೋ ಮಳೆ ಬಂದರೂ ಕೂಡ ನಾನು ಡ್ರೈವಿಂಗ್ ಹಾಗೆ ಮಾಡ್ತಾ ಇರ್ತೀನಿ. ಆದರೆ ನೋಡೋಣ. ಬಂತು ಬಂತು ನಮ್ಮ ಗಾಡಿ ಬಂತು. ಹಂಪಿ ಕಲೀಂದ್ರತವನ್ನು ನೋಡಿಕೊಂಡು ಹಂಪಿಯಲ್ಲಿರುವ ಎಲ್ಲ ಒಂದು ಚರಿತ್ರೆಯನ್ನು ತಿಳ್ಕೊಂಡು ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಟಿಕೆಟನ್ನು ನೋಡ್ತಿಬಿಡಿ, 40 ರೂಪಾಯಿ ಟಿಕೆಟ್. ಫ್ರೆಂಡ್ಸ್, 40 ರೂಪಾಯಿ ಟಿಕೆಟ್ ಹಾಗೆ ತೋರಿಸಿ ನೋಡಿದೆ. ಕರ್ನಾಟಕದಲ್ಲಿ ಭಾಳ ಅದ್ಭುತವಾದ ಪ್ಲೇಸ್, ಅದರಲ್ಲಿ ಹಂಪಿ ಮಾತ್ರ ಸಖತ್ತಾಗಿದೆ. ಶ್ರೀಕೃಷ್ಣದೇವರಾಯ ಒಂದು ಚರಿತ್ರೆ ನೀವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಪುಷ್ಕರ್ಣ ಅಂತ ನೋಡ್ರಿ ಫ್ರೆಂಡ್ಸ್. ಅದು ಫ್ರೆಂಡ್ಸ್, ಇವಾಗ ನಾವು ಇಲ್ಲಿ ಕುದುರೆಮುಖವನ್ನು ನೋಡೋಣ, ಬನ್ನಿ. ಇಲ್ಲಿ ಕಾಣಿಸ್ತಿದೆ ನೋಡಿ, ಆಗಿನ ಕಾಲದಲ್ಲಿ ಇಲ್ಲಿ ಕುದುರೆಯನ್ನು ಕಟ್ಟಾಕ್ತಿದ್ರಂತೆ. ಹಂಗಾಗಿ ಈ ಕುದುರೆಮುಖ ಅಂತ ಹೆಸರು ಬಂತಂತಿದ್ದಕ್ಕೆ ನನಗೂ ಸರಿ ಗೊತ್ತಿಲ್ಲ. ಫಾರಿನವ್ರು ಬಂದ್ರಂತೆ, ಎಲ್ಲ ಕಳ್ಳರು ಬಂದು ದೋಚಿಕೊಂಡು ಫಾರಿನವರೆಲ್ಲ ಮನೆಗೆ ಕೊಳ್ಳೆ ಹೊಡೆದಾದ್ರೆ ಅವರು ಎಲ್ಲ ಉದ್ದಾರ ಆಗಿ ನಮ್ಮನ್ನೆಲ್ಲ ಬಡವರಾಗಿ ಮಾಡಿಬಿಟ್ಟಿದ್ದಾರೆ. ನಾವೀಗ ನೆಕ್ಸ್ಟ್ ಪ್ಲೇಸ್ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ. ಹೋಗೋಣ. ಮಳೆ ಬರುವ ಕಾರಣದಿಂದ ನೀನು ಬರುವಂತಪ್ಪ. ನಾನು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಯಾಕೆ ಹೋತಿ? ಬೇಡ ಬೇಡ. ನನ್ನ ಸ್ನೇಹಿತ 5 ಮೆಟ್ಲು ಅಂತ ಹೇಳ್ತಿದ್ದಾನೆ. ನಾವು ಎಣಸೋಣ ಎಷ್ಟು ಮೆಟ್ಲು ಎತ್ತದಕ್ಕೆ. ನಾನು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಿದ್ದೀನಿ, ನೀವು ಬನ್ನಿ. ಬೆಟ್ಟ ಎತ್ತಕ್ಕೋತೀಯ ನೋಡಕ್ಕೋತೀಯ? ಇಲ್ಲ, ಎತ್ತಕ್ಕೋತ. ಹಾಂ, ಎತ್ತಕ್ಕೋತಾನೆ. ಓಕೆ ಓಕೆ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ನಿಮ್ಗೆ ಕಾಣಿಸ್ತಿರುವಂಥ ಒಂದು ಸ್ಥಳ, ಇದು ಪೀಠ ಬರುತ್ತೆ. ನೋಡ್ತಾ ಇರುವುದು ಇದು ಸಂಗೀತ ನೃತ್ಯ ಮಾಡುವಂಥ ಸ್ಥಳ ಇದು. ಆಗಿನ ಕಾಲದಲ್ಲಿ ಭರತನಾಟ್ಯ ಎಂಬ ಸ್ಥಳವನ್ನು ಇಲ್ಲಿ ಏರ್ಪಾಟ ಮಾಡಿದರು. ಜನ ವೀಕ್ಷಿಸಲು ಈ ಪ್ರದೇಶವನ್ನು ಏರ್ಪಾಟ ಮಾಡಿದರು.